ಸತೀಶ್ ಅವರಲ್ಲೇ ಆಗಿರ್ಬೋದು, ಒಂದು ಮಹತ್ವಾಕಾಂಕ್ಷೆ ಅದ. ನಾವು ಏನಾದರೂ ಮಾಡಬೇಕಪ್ಪ ಜನಕ್ಕೆ, ಜೊತೆಗೆ ನಾವು ಚೀಫ್ ಮಿನಿಸ್ಟ್ರು ಅಥವಾ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಗಳಿದೆ. ಈ ಒಂದು ಹೊಸ ಸಂಘಟನೆಯನ್ನು ಮಾಡಿದರೆ ಉತ್ತಮ ಅಲ್ಲ ಏನು ಅನ್ನೋದು ಒಂದು ಸಣ್ಣ ಒಂದು ಪ್ರಶ್ನೆ. ಅದಕ್ಕೆ ಅವ್ರು ಏನು ತಿಳ್ಕೊಂಡು ಮಾಡ್ತಾರೋ ಮಾಡಲಿ, ಅವ್ರು ಬಿಟ್ಟಂಥ ವಿಷಯ. ಯಾಕಂದರೆ ಒಂದು ವಿಚಾರ ಎದ್ದಿದೆ ಈಗ ಸಂದರ್ಭದಲ್ಲೇ, ಮತ್ತು ಅದರಲ್ಲೂ ಒಂದು ಮೂರನೇ ಶಕ್ತಿ ಬರಬೇಕಾಗಿದೆ. ಯಾಕಂದರೆ ನಿಮಗೆ ಗೊತ್ತದೆ, ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಕುಟುಂಬ ರಾಜಕಾರಣದಿಂದಾಗಿ ಇವತ್ತು ಜೆ ಡಿ ಎಸ್ ಒಂದು ರೀತಿಯಿಂದ ಮುಳುಗ್ತದೋ ಏನೋ ಗೊತ್ತಿಲ್ಲ ಆ ಪರಿಸ್ಥಿತಿ ಅದ. ಜೆ ಡಿ ಆ್ಯಕ್ಚುಲಿ ಈ ಬಿ ಜೆ ಪಿಯವರಿಗೂ ಜೆ ಡಿ ಎಸ್ ಬೇಕಾಗಿಲ್ಲ, ಕಾಂಗ್ರೆಸ್ಸಿಗರಿಗೂ ಬೇಕಾಗಿಲ್ಲ, ಅನಿವಾರ್ಯವಾಗಿ ಇಟ್ಕೊಂಡು ಹೊರಟಿದ್ದಾರೆ ಒಬ್ಬರೊಬ್ಬರು ತಾವು ಉಳಿಸುವಾಗೆ. ಅದು ಇನ್ನು ಕೆಲವೇ ದಿನಗಳಲ್ಲಿ ಅದು ಮುರಿದು ಬಿದ್ದರೂ ಬಿಡ್ಬೋದು, ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಒಂದು ಮೂರನೇ ಶಕ್ತಿ ಕರ್ನಾಟಕದಲ್ಲಿ ಬಂದರೆ ಭಾಳ ಉತ್ತಮ ಆಗ್ತದೆ, ಅದು ಲಂಕೇಶ್ವರ ಕನಸನ್ನು ಸಾಕಾರ ಮಾಡಿದಂಗಾಗ್ತದೆ. ಇವತ್ತು ರಾಮಯ್ಯ ಅವರು ವಯಸ್ಸಾಗಿದೆ, ಅವ್ರಿಗೂ ಕೋಟಿಗಳಹಳ್ಳಿ ರಾಮಯ್ಯ ಅವರಿಗೆ ಅವ್ರಿಗೂ ಒಂದು ಅನುಕೂಲ ಮಾಡಿದಂಗೆ ಆಗ್ತದೆ. ಬರಗು ರಾಮಚಂದ್ರಪುರ ಆಗಿರ್ಬೋದು, ಜೊತೆಗೆ ನಮ್ಮ ಮಹಾದೇವ್ ಅವರು, ದೇವನೂರು ಮಹಾದೇವ್ ಅವರು, ಇವ್ರಿಗೆಲ್ಲರಿಗೂ ಒಂದು ನೆಲೆ ಆಗುವಂಥ ನೆಲೆಯಲ್ಲೇ ಪುಲೆ ಮತ್ತು ಅಂಬೇಡ್ಕರ್ ಜೊತೆಗೆ ನಿಮಗೆ ಗೊತ್ತದೆ ಇವ್ರ ಜೊತೆಗೆ ನಮ್ಮ ಸತೀಶ್ ಅವರು ಮತ್ತು ರಮೇಶ್ ಅವರು ಒಂದು ಗುರುತಿಸ್ಕೊಳ್ಳೋದ್ರಿಂದಾಗೆ ಒಂದು ದೊಡ್ಡ ಮೂಮೆಂಟ್ ಆಗ್ತದೆ ಇದೆಲ್ಲ. ಇದನ್ನು ಮಾಡಿದರೆ ಏನು ತಪ್ಪದ, ಮೂರನೇ ಶಕ್ತಿ ಯಾಕೆ ಕೊಟ್ಟಾಕಬಾರ್ದು ಅನ್ನೋದನ್ನ ಚಿಂತನೆ ಮಾಡಲಿ. ಇದು ಇದು ಒತ್ತಾಯ ಅಂತಲ್ಲ, ಜನಮಾನದಲ್ಲಿ ಬರ್ತಾ ಇದೆ ನಿಧಾನಕ್ಕೆ. ವಿಚಾರವಾದಿಗಳನ್ನ ಜೊತೆ ಮಾತಾಡಿದ್ದಾರೆ ಸಾಕಷ್ಟು ಜನ, ಅದನ್ನು ರೈತ ಸಂಘಟನೆಗೆ ಹೆಲ್ಪ್ ಆಗ್ತದೆ. ಮಿನಿಮಮ್ ಪ್ರೈಸ್ ರೇಟ್, ಸಪೋರ್ಟಿಂಗ್ ಪ್ರೈಸ್ ರೇಟ್ ಬರಬೇಕಾಗ್ಯದ, ಅದನ್ನು ಕಾನೂನು ಮಾಡಲಿಕ್ಕೆ ಸಾಧ್ಯದ, ಅಸಾಧ್ಯ ಅಂತ ಏನಿಲ್ಲ. ಈ ಎಲ್ಲ ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲೇ ಮೂರನೇ ಹೊಸ ಶಕ್ತಿ ಹುಟ್ಟಲಿ, ಅದಕ್ಕೆ ಈ ಒಂದು ನೆಲೆಯಲ್ಲಿ ಆರ್ಥಿಕ ಸಹಾಯ ಮಾಡಿಕೊಂಡು ಅದು ಬೆಳೆಸ್ಕೊಂಡು ಹೋಗಲಿ. ಮತ್ತು ವಿಚಾರ ಅಂದರೆ ಇತ್ತೀಚೆಗೆ ರಮೇಶ್ ಅವ್ರ ಭಾಷಣ ಕೇಳಿದಾಗ, ಸತೀಶ್ ಅವ್ರ ಭಾಷಣ ಕೇಳಿದಾಗ ಒಂದಿನ ಹೊಸದನ್ನು ಮಾಡಬೇಕು ಅಂತ ಹೊಸಕ್ಕೆ ಕಾಣ್ತಾ ಇದೆ. ಜನರ ಬಗ್ಗೆ, ಅದರಲ್ಲೂ ಹಿಂದುಳಿದ ಜನರ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ ಇದ್ದಂಗೆ ಅನ್ನಿಸ್ತದೆ. ಅದಕ್ಕೆ ಅವ್ರು ಈ ಸಾಹಸ ಮಾಡಿದರೆ ಒಂದು ರೀತಿ ಕರ್ನಾಟಕದ ಮತ್ತು ದೇಶದ ರಾಜಕಾರಣದಲ್ಲೇ ಹಿಂದುಳಿದವರ ರಾಜಕಾರಣಕ್ಕೆ ಒಂದು ಹೊಸ ಒಂದು ಶಕ್ತಿ ಬರಬಹುದೇನೋ. ಯಾಕಂದರೆ ಈ ಸಂದರ್ಭದಲ್ಲಿ ಇದನ್ನು ಒತ್ತಿಕೊಳ್ಳೋದೇನಪ್ಪ ಅಂದರೆ ಸಿದ್ದರಾಮಯ್ಯನವರು ಮೊದಲನೇ ಶಕ್ತಿಗಳ್ಕೊಳ್ತಾ ಇದ್ದಾರೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಅದಕ್ಕೆ ಇಲ್ಲಿ ಹೊಸ ಜನ ಇದ್ದಾರೆ, ಇವ್ರನ್ನೆಲ್ಲ ತೊಗೊಂಡು ಮಾಡಿದರೆ ಯಾಕೆ ಆಗಬಾರ್ದಪ್ಪ ಮೂರನೇ ಪಾರ್ಟಿ, ಮೂರನೇ ಶಕ್ತಿ? ಇದು ನನಗೆ ಅನಿಸುತ್ತೆ. ನಿಮ್ಗೆ ಲೈಕ್ ಆಗ್ತದೆ ಗೊತ್ತಿಲ್ಲ, ಲೈಕ್ ಲೈಕ್ ಮಾಡಿರಿ, ಜೊತೆಗೆ ಡಿಸ್ಲೈಕ್ ಡಿಸ್ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದಕ್ಕೆ ಹೆಚ್ಚಿಗೆಪ್ಪ ಅಂತಂದ್ರೆ ಕಾಮೆಂಟ್ ಮಾಡಿರಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ, ಹೇ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.